yeah, yo, Charlie. ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಆ ಅತಿಥಿ ಮತ್ತಿನ್ಯಾರಲ್ಲ, ಒನ್ ಆ್ಯಂಡ್ ಓನ್ಲಿ ಸುನಿಲ್, ಅಂದರೆ ಕೃಷ್ಣ. ಲೆಟ್ಸ್ ವೆಲ್ಕಮ್ ಹಿಮ್ ಟು ದ ಶೋ. ಹಾಯ್, ವೆಲ್ಕಮ್ ಟು ದ ಶೋ. ಹಾಯ್, ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿ. ಮೊದಲನೇದಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ನಿಮ್ಮ ಮನೆಯವ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮತ್ತು ಸಮಸ್ತ ಕರ್ನಾಟಕ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ಯುಗಾದಿ ಹಬ್ಬ ಈ ಸಲ ಹೇಗೆ ಆಚರಿಸ್ತಿದ್ದೀರಾ? ಮನೆಯವ್ರ ಜೊತೆನಾ ಅಥವಾ ಶೂಟಿಂಗ್ ಇದೆಯಾ? ಈ ಸಲ ಒಂದು ತುಂಬ ನಮ್ಮ ಜೊತೆನೂ ಆಚರಿಸ್ತಿದ್ದೀರಾ ಅದು ಗೊತ್ತು, ಬಟ್ ಅದ್ರ ಜೊತೆಗೆ ಈ ಸಲ ಒಂದು ತುಂಬ ವಿಶೇಷವಾಗಿದೆ. ಯುಗಾದಿ ಹಬ್ಬದ ದಿನ ಶೂಟು ಮಾಡ್ತಾ ಇದ್ದೀನಿ. ಸೊ ಒಂದು ಡುಯೆಟ್ ಸಾಂಗ್. ಓಕೆ ಓಕೆ, ಲೋಕಲ್ ಟ್ರೈನ್ದು. ನೈಸ್, ಫ್ಯಾಂಟಾಸ್ಟಿಕ್. ಸೊ ನೀವು ಸ್ಕೂಲು ಕಾಲೇಜಲ್ಲಿ ಇದ್ದಾಗ ಹೇಗೆ ಆಚರಿಸ್ತಿದ್ರಿ ಯುಗಾದಿ ಹಬ್ಬ? ಹಬ್ಬದ ದಿನ ಮನೇಲಿ ಇರ್ತಿದ್ವ? ಮನೇಲೇ ಇರ್ತಿರ್ಲಿಲ್ವ? ಇಲ್ಲ, ಆ್ಯಕ್ಚುಲಿ ಯುಗಾದಿ ಬರ್ತಿದ್ದೆ ಮಾರ್ಚಲ್ಲ. ಸೊ ಆ ಟೈಮಲ್ಲಿ ಎಕ್ಸಾಮ್ಸ್ ಇರೋದು, ಇಲ್ಲಾಂದರೆ ಎಕ್ಸಾಮ್ಸ್ ಏನೋ ಓದ್ಕೊಳ್ಳೋಕಂತ ಸ್ವಲ್ಪ ರಜೆ ಸಿಗುತ್ತೆ. ಇಲ್ಲ ಅಂದರೂ ನಮಗೆ ಏನಂದರೆ ಎಕ್ಸಾಮ್ ಆದಮೇಲೆ ಎಕ್ಸಾಮ್ಸ್ ಇರೋದ್ರಿಂದ ಆ ಟೈಮಲ್ಲಿ ಸ್ವಲ್ಪ ಪ್ರೇಯರ್ಗಳು ಜಾಸ್ತಿ ಇರ್ತಿದ್ವೇನೋ. ಟೈಮ್ ಸಿಕ್ ಚೆನ್ನಾಗಿ ಓದೋ ಮಾಡಪ್ಪ ಅಥವಾ ಪಾಸ್ ಮಾಡೋ ಸ್ವಲ್ಪ ಟೈಮ್ ಸಿಕ್ತಿದ್ವಿ. ಬಟ್ ಏನಂದರೆ ಮಾರ್ಚಲ್ಲಿ ಬರೋದ್ರಿಂದ ಒಂದು ಅಕಸ್ಮಾತ್ ಎಕ್ಸಾಮ್ ಮುಂಚೆನೇ ಮುಗಿದೋಗಿದ್ರೆ ಸೊ ನಮಗೇನು ಡಿಫ್ರೆನ್ಸ್ ಆಗ್ತಿರಲಿಲ್ಲ, ಏನಕ್ಕಂದರೆ ಆಲ್ರೆಡಿ ರಜಾ ಸಿಕ್ಕಿರೋದಿಲ್ಲ. ಸೊ ಮುಂಚೆ ಇತ್ತು ಅಂದರೆ ರಜಾ ಸಿಕ್ತಲ್ಲ ಅಂತ ಒಂದು ಖುಷಿ ಅಷ್ಟೆ. ಓಕೆ, ಫ್ಯಾಂಟಾಸ್ಟಿಕ್. ನಾನು ಆಲ್ರೆಡಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಸುನಿಲ್. ಸೊ ನಾನು ನಿಮಗೆ ಕೇಳಿದ್ದೆ ಒಂದು ಪ್ರಶ್ನೆನ, ದಟ್ ಈ ಫೀಲ್ಡ್ಗೆ ಬರೋಕ್ಕೆ ಅಥವಾ ನಿಮಗೆ ನಾಯಕರಾಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ. ಆವಾಗ ನೀವು ಒಂದು ಇನ್ಸಿಡೆಂಟ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರಿ, ದಟ್ ದರ್ಶನ್ ಅವರು ನನಗೆ ಸಿಕ್ಕಿದ್ರು. ಆ ದರ್ಶನ್ ಅವರು ನನಗೆ ಸಿಕ್ಕ ತಕ್ಷಣನೆಲ್ಲ ಅಕ್ಕಪಕ್ಕ ಎಲ್ಲ ಅವ್ರ ಜೊತೆ ಮಾತಾಡಿಸ್ಬೇಕು, ಫೋಟೋ ತೆಗೆಸ್ಕೋಬೇಕು, ಆಟೋಗ್ರಾಫ್ ತೊಗೋಬೇಕು ಅಂತ ವೇಟ್ ಮಾಡ್ತಾಯಿದ್ರು. ಸೊ ಅದನ್ನ ನೋಡ್ಬಿಟ್ಟು ನನಗೂ ಅನ್ನಿಸ್ತು ನಾನು ಒಬ್ಬ ನಾಯಕ ಆಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ. ಸೊ ನೀವು ಮದರಂಗಿ ಚಿತ್ರದ ಮುಖಾಂತರ ನೀವು ನಾಯಕರಾದ್ರಿ. ಸೊ ಆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಹೇಗೆ ಬಂತು ರೆಸ್ಪಾನ್ಸು? ಆ ರೆಸ್ಪಾನ್ಸಿಂದ ನಿಮಗೆ ಖುಷಿ ಸಿಕ್ತ ಏನಂತ ನಮ್ಮ ಜೊತೆ ಶೇರ್ ಮಾಡಿ? ಮದರಂಗಿ ಆ್ಯಕ್ಚುಲಿ ರಿಲೀಸ್ ಮಾಡಿದ್ದೆ ಒಂದು ವಂಡರ್, ಏನಕ್ಕಂದರೆ ಬುಲ್ ಬುಲ್ ಜೊತೆ ರಿಲೀಸ್ ಆಗಿದೆ. ಸೊ ಇಡೀ ಗಾಂಧಿನಗರದಲ್ಲೆಲ್ಲ ಒಂದು ಏನು ಬುಲ್ ಬುಲ್ ಆಪೋಸಿಟ್ ಬಂದ್ಬಿಡ್ತು ಬಂದ್ಬಿಡ್ತು ಹಂಗೆ ಹೇಗೆ ಅಂತ. ಅಂದರೆ ಒಂದು ನನ್ನ ಫಸ್ಟ್ ಡೇ ಥಿಯೇಟ್ರಲ್ಲಿ ನಾನು ಹೋದಾಗ ಅವ್ರದ್ದು ನರ್ತಕಿ ನಮ್ಮದು ಸಂತೋಷ್ ಒಂದೇ ಕಾಂಪೌಂಡ್ ಕಾಂಪೌಂಡಲ್ಲಿ ಹಾಗಾಗಿ ಆಮೇಲೆ ಇದರಲ್ಲೆಲ್ಲ ಬರ್ತಿದ್ರು ಒಂದೇ ಏರಿಯಾದ ಇಬ್ಬರು ಅಂತ. ಸಿದ್ಧಾರ್ಥ ಇಬ್ಬರು ಮೈಸೂರಲ್ಲಿ ದರ್ಶನ್ ಅವರು, ಸಿದ್ಧಾರ್ಥ ನಾವು ಅಲ್ಲೇ ಇದ್ದಿದ್ದು. ಸೊ ಒಂದೇ ಏರಿಯಾ ಮತ್ತು ಒಂದೇ ಕಾಂಪೌಂಡಲ್ಲಿ ಒಂದು ಲಾಂಚ್ ಆಗ್ತಾಯಿದ್ದು. ಒಂದು ನನಗೆ ಒಂದು ಖುಷಿ, ಒಬ್ರು ನೋಡ್ಕೊಂಡು ನಾನು ಹೀರೋ ಹಾಕಬೇಕು ಅಂದ್ಕೊಂಡು ಅಂತ ಅಂದ್ಕೊಂಡವನು. ಸೊ ಅವ್ರ ಜೊತೆ ಇನ್ನು ನಂದು ಸಿನಿಮಾ ರಿಲೀಸ್ ಆಗ್ತದೆ ಅಂತ ಒಂದು ಎಲ್ಲೋ ಒಂದು ಕಡೆ ಒಂದು ಖುಷಿ ಇತ್ತು. ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಡೆಫಿನೆಟ್ಲಿ. ಸಿನಿಮಾಗಿಂತ ವೈಯಕ್ತಿಕವಾಗಿ ನನಗೆ ತುಂಬ ಒಂದು ಪ್ಲಸ್ ಆಯಿತು ಮದರಂಗಿ. ಸೊ ಆದಮೇಲೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಜರ್ನಿ ಚೆನ್ನಾಗಿದೆ. ಸೂಪರ್. ಸೊ ಆ ಜರ್ನಿ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾವು ಇವಾಗ ಮದರಂಗಿ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಆ ಚಿತ್ರದ ಒಂದು ಸಾಂಗ್ ರೆಡಿ ಆಗಿದೆ ನೋಡಕ್ಕೆ ಮುಂಬೇಣ. ವೀಕ್ಷಕರೇ, ನಿಮ್ಮೆಲ್ಲರಿಗೋಸ್ಕರ ನೋಡ್ಬನ್ನಿ. ಸೂರ್ಯನಂಥವನು ನನ್ನ ಗೆದ್ದವನು ಧರೆಯನ್ನಾಚಿಸ
ಕಾಣಿಸೋ ಚೋರನು ನಗೆಯಲ್ಲಪ್ಪುವನು ಕಣ್ಣ ಕುಕ್ಕುವನು ನನ್ನ ಮನಸ್ಸಿಗವ ರಾಜನು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ನಮ್ಮೊಂದಿಗಿದ್ದಾರೆ ಮದರಂಗಿ ಕೃಷ್ಣ. ಸೊ ವೆಲ್ಕಮ್ ಬ್ಯಾಕ್ ಟು ದ ಶೋ. 2013 ಮದರಂಗಿ ಸಿನಿಮಾ ರಿಲೀಸ್ ಆಯಿತು. 2013 ನಮ್ಮ ದುನಿಯಾ ನಮ್ಮ ಸ್ಟೈಲ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾದಲ್ಲಿ ನೀವು ನಾಯಕ ನಟರಲ್ಲಿ ಒಬ್ಬರು, ಅಂದರೆ ನಿಮ್ಮ ಜೊತೆ ಇನ್ನಿಬ್ಬರು ಇದ್ದಾರೆ. ಸೊ ಅದು ಆ ಸಿನಿಮಾ ಮಾಡಬೇಕಾದ್ರೆ ಲೈಕ್ ಬೇರೆ ಹೀರೋಗಳ ಜೊತೆ ಅಥವಾ ಬೇರೆ ಹುಡುಗರ ಜೊತೆ ನಾನು ಯಾಕೆ ಮಾಡಬೇಕು, ಆ ಥರ ಏನು ಬಂದಿಲ್ವಾ ನಿಮ್ಮ ಮೈಂಡಲ್ಲಿ? ಇಲ್ಲ, ನನಗೆ ಯಾಕಂದರೆ ಸೋಲೋ ಹೀರೋ ಮಾಡಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ಮತ್ತೆ ಸೋಲೋ ಮಾಡಬೇಕು ಅಂತ. ನನಗೆ ನಮ್ಮ ದುನಿಯಾ ನಮ್ಮ ಸ್ಟೈಲ್ ಆಫರ್ ಬಂದಿದ್ದೆ. ನಾನು ಮದರಂಗಿ ಶೂಟಿಂಗ್ ಮಾಡ್ತಾರೆ ಅವಾಗ. ಓಕೆ. ಸೊ ಶೂಟಿಂಗ್ ಮಾಡ್ತಾ ಇದ್ದೆ, ಅವಾಗ ಆಫರ್ ಬಂತು. ಸೊ ಪ್ರೀತಮ್ ಗುಬ್ಬಿ ಅವರು ಇದನ್ನ ಕ್ಯಾಂಪಿಂದ ಕಾಲ್ ಬಂತು, ನಿಮಗೆ ಮೀಟ್ ಮಾಡಿ ಸ್ವಲ್ಪ ಮಾತಾಡಬೇಕು. ಸೊ ಹೋದೆ. ಆಮೇಲೆ ಮಲ್ಟಿಸ್ಟಾರ್ ಅವ್ರನ್ನ ಸ್ವಲ್ಪ ಯೋಚನೆ ಮಾಡಿದೆ, ಬಟ್ ಕತೆ ಕೇಳಿದಾಗ ನನಗೆ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಇನ್ನೊಂದೇನಂದ್ರೆ ಪ್ರೀತಮ್ ಗುಬ್ಬಿ ಒಂದು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್. ಸೊ ನನಗೇನಂದರೆ ಒಬ್ಬ ಹೊಸಬ, ಸೊ ಒಂದು ಪ್ರೀತಮ್ ಗುಬ್ಬಿ ಒಂದು ಜೊತೆ ಒಂದು ವರ್ಕ್ ಮಾಡೋದು ಒಂದು ಆಪರ್ಚುನಿಟಿ ಅಂತ ನಾನು ಆ ಥರ ನೋಡಿದೆ. ಅವ್ರ ಜೊತೆ ಒಂದು 3 ಇರೋ ಅಥವಾ ಇನ್ನೊಂದೇನು ಅಂತ. ಒಂದೊಬ್ಬರು ದೊಡ್ಡ ಡೈರೆಕ್ಟರ್, ಎಸ್ಟಾಬ್ಲಿಷ್ ಡೈರೆಕ್ಟರ್ ಜೊತೆ ಒಂದು ಕೆಲಸ ಮಾಡೋದು, ಯಾಕಂದರೆ ಮದರಂಗಿರು ಹೊಸಬ್ರು ಮಾಡಿದ್ದು ಅದು ಹಾಗಾಗಿ ನಾನು ಅದನ್ನು ಮಾಡಿದ್ದೆ ಸಿನಿಮಾ. ಸೊ ಇಟ್ಸ್ ಒಂದು ನನ್ನ ಕ್ಯಾರೆಕ್ಟರ್ಗೋಸ್ಕರ, ಇನ್ನೊಂದು ಪ್ರೀತಮ್ ಗುಬ್ಬಿಯವರು. ಪ್ರೀತಮ್ ಗುಬ್ಬಿ ಅವ್ರಿಗೋಸ್ಕರ. ಸೊ ಆ ಸಿನಿಮಾ, ಆ ಸಿನಿಮಾದಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನೀವೇನು ಹೇಳಿದ್ರು, ಆ ಒಂದು ಕ್ಯಾರೆಕ್ಟರ್ಗೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಮ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ. ಸೊ ನೀವು ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಜೊತೆ ವಿನಾಯಕ್ ಜೋಶಿ ಇದ್ದರು, ಮತ್ತೊಬ್ಬರು ನಾಯಕರಿದ್ದರು. ಸೊ ಅವ್ರ ಜೊತೆ ನೀವು ಇಮ್ಮಿಡಿಯೇಟಾಗಿ ಜೆಲ್ ಆದ್ರೆ, ಆ ಒಂದು ಕೆಮಿಸ್ಟ್ರಿ ಅಥವಾ ಆ ಒಂದು ಬಾಂಡ್ ಇಮ್ಮಿಡಿಯೇಟಾಗಿ ಫಾರ್ಮ್ ಆಯಿತಾ, ಅಥವಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೂರ ದೂರ ಸ್ವಲ್ಪ ಆದರೆ ಏನಾದರೂ ಈಗೋ ಟೈಪ್ಸ್? ಇಲ್ಲ, ಆ ಥರ ಹುಡುಗರು ಹುಡುಗರ ಜೊತೆ ಅಷ್ಟೊಂದು ನಂಗೆ ಆಗಲ್ಲ. ಹುಡುಗಿರು ಏನಾಯ್ತು ಅಂದರೆ ಒಂದೊಂದು 2 ನೋಡಿ ಆಮೇಲೆ ಮಾತಾಡ್ಸೋಕೆ ಹೋಗ್ತೀವಿ. ಹುಡುಗರ ಜೊತೆ ಅಂತ ಫಸ್ಟಿಂದನೇ ವಿನಾಯಕ್ ಜೋಶಿ ತುಂಬ ಸೀನಿಯರ್ ಹೇಳ್ಬೇಕಂದ್ರೆ ಇಂಡಸ್ಟ್ರಿಗೆ. ಸೊ ಆಮೇಲೆ ಲಿಖಿತ್ ಒಂದು 2-3 ಸಿನಿಮಾಗಳು ಮಾಡಿದ್ದ, ಆಮೇಲೆ ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಆಲ್ರೆಡಿ ಒಂದು ಫೆಮಿಲಿಯರ್ ಫೇಸ್ ಏನೇ. ಏನಂತ ಏನಿದಿರಲಿಲ್ಲ, ತುಂಬ ಒಂಥರ ಫ್ರೆಂಡ್ಲಿಯಾಗಿರ್ತೀವಿ. ಇಮಿಡಿಯೇಟ್ ಐ ಥಿಂಕ್ ಏನಾದರೂ ಕಾಂಪಿಟೇಷನ್ ಇತ್ತು ಆ್ಯಕ್ಟಿಂಗ್ ವಿಷಯದಲ್ಲಿ ಬಂದಾಗ, ಅವನಿಗಿಂತ ಚೆನ್ನಾಗಿ ನಾನು ಮಾಡಬೇಕು. ಡೆಫಿನೆಟ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ ಅದು, ಯಾಕಂದ್ರೆ ಅಂದರೆ ಹೆಲ್ತಿ ಕಾಂಪಿಟೇಷನ್ ಅಷ್ಟೇ. ಸೊ ಈಗ ಜೋಶಿ ತುಂಬ ಒಂದು ಸೀಸನ್ಡ್ ಆ್ಯಕ್ಟ್ರು, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬಹುದು ಇಲ್ಲ ರಂಗಣ್ಣರ ಜೊತೆ ಒಂದು ಕಾಂಬಿನೇಷನ್ ಇರ್ತದೆ, ಸಾಧು ಅವ್ರ ಜೊತೆ ಕಾಂಬಿನೇಷನ್.
ಸೊ ಇವ್ರ ಜೊತೆ ಮಾಡುವಾಗ ಒಂದು ಅವ್ರು ಕಾಂಪಿಟ್ ಮಾಡ್ತಾರೆ ಬಿಡ್ತಾರೆ ನಮ್ಗೆ ಅನ್ಸ್ತಾ ಇರುತ್ತೆ ಕಾಂಪಿಟ್ ಮಾಡಬೇಕು ಮಾಡಬೇಕು ಅಂತ. ಸೊ ಇಟ್ ವಾಸ್ ಎ ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಪ್ರತಿಯೊಂದು ಸಿನಿಮಾ ಪ್ರತಿಯೊಂದು ಸೀನಲ್ಲೂ ವಿ ಟ್ರೈ ಟು ಏನಂದ್ರೆ ಎಲ್ಲೂ ನಮ್ಮ ಡಾಮಿನೇಟ್ ಆಗಬಾರ್ದು, ನಾವು ಎಲ್ಲೂ ಇದಾಗಬಾರ್ದು ಅಂತ ಮಾಡಲೇಬೇಕು. ಮಾಡಿದಾಗಲೇ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ನಾವು ಸೂಪರ್. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಹಾಡುಗಳು ಮಾತ್ರ ನಿಜವಾಗ್ಲೂ ಮೆಚ್ಕೋಬೇಕಾಗಿರುವಂಥದ್ದೇ. ಸೊ ಹಾಡುಗಳ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವು ಹಾಡುಗಳನ್ನ ಕೇಳಿದಾಗ ಅಥವಾ ನಿಮ್ಮ ಪರ್ಟಿಕ್ಯುಲರ್ ಸಾಂಗು ಅಂತ ಬಂದಾಗ? ನನಗೆ ಆಫೀಸಿಗೆ ಫಸ್ಟ್ ಟೈಮ್ ಕತೆ ಹೇಳೋಕ್ಕೆ ಓ ಕೇಳಿದಾಗಲೇ ನನಗೆ ನನ್ನ ಸಾಂಗ್ದು ಟ್ಯೂನ್ ರೆಡಿ ಇತ್ತು. ಓಕೆ. ಸೊ ಆಗಲೇ ಕೇಳಿಸಿದ್ರು ನನಗೆ ಫಾರಿನ್ ಶೂಟಿಂಗ್ ಮೋಸ್ಟ್ಲಿ ಅದು ಅಂತ ಎಲ್ಲ ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿದ್ರು ಆ ಸಾಂಗ್ ಅಮ್ಮ ಹಾಕ್ತಿದಂಗೆ ನನಗೆ ತುಂಬ ಚೆನ್ನಾಗಿದೆ ಸಾಂಗ್, ಇದು ಚೆನ್ನಾಗಿ ಹೋಗುತ್ತೆ. ಆಮೇಲೆ ಲೊಕೇಶನ್ ಬೇರೆ ಪ್ಲಸ್ ಆಗುತ್ತೆ, ಇನ್ನು ಫಾರಿನ್ ಶೂಟ್ ಮಾಡಬೇಕು ಹಂಗೆ ಹಂಗೆ. ಸೊ ಲೊಕೇಶನ್ ಖಂಡಿತ ಪ್ಲಸ್ ಆಗುತ್ತೆ, ಒಂದು ವಿಷುವಲ್ ಟ್ರೀಟ್ ಇರುತ್ತೆ ಅಂತ ಆಗಲೇ ಅನಿಸ್ತಾ ಇತ್ತು. ನಾವು ಅದನ್ನು ಕಾಶ್ಮೀರ ಶೂಟ್ ಮಾಡಿದ್ವಿ. ಸೊ ನೀವು ಬೇರೆ ಸಾಂಗ್ಗಳು ಕೇಳಿದಾಗ ಲೈಕ್ ಲಿಖಿತ್ ಅವ್ರಿಗೆ ಸಾಂಗ್ ಇದೆ ಆ್ಯಂಡ್ ವಿನಾಯಕ್ ಜೋಶಿ ಅವ್ರಿಗೆ ಸಾಂಗ್ ಇದೆ. ಸೊ ಆ ಸಾಂಗ್ಗಳನ್ನ ಕೇಳಿದಾಗ ಅಯ್ಯೋ ಈ ಸಾಂಗ್ ನನಗೆ ಸಿಕ್ಕಬೇಕಾಗಿತ್ತು ಅಂತ ಏನಾದ್ರು ಅನಿಸುತ್ತೆ? ಇಲ್ಲ, ಆ್ಯಕ್ಚುಲಿ ಬೆಸ್ಟ್ ಸಾಂಗ್ ಸಿಕ್ಕಿತ್ತು ನನಗೆ. ಹೌದಾ? ಸೊ ಖುಷಿಯಾಗಿದ್ರಿ ನೀವು ಬೆಸ್ಟ್ ಸಾಂಗ್ ಸಿಕ್ಕಿದ್ರೆ? ವೆರಿ ಹ್ಯಾಪಿ. ಓಕೆ. ಓಕೆ. ಕಾಶ್ಮೀರಲ್ಲಿ ಕೂಡ ಶೂಟ್ ಮಾಡಿದ್ರೆ? ಸೊ ಕಾಶ್ಮೀರಲ್ಲಿ ಶೂಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಆಗಿತ್ತು? ಕಾಶ್ಮೀರಲ್ಲಿ ನಾವು ಹೋದಾಗ ಐ ತಿಂಕ್ -5 ಏನೋ ಇತ್ತು. ತುಂಬ ಚಳಿ ಇತ್ತು. ಆ್ಯಂಡ್ ಆ ಚಳಿಲಿ ಶೂಟಿಂಗ್ ಮಾಡಿತ್ತು, ಪ್ಲಸ್ 48 ಫ್ರೇಮ್ಸಲ್ಲಿ ನಾವು ಆ್ಯಕ್ಟ್ ಮಾಡಬೇಕಾಗಿತ್ತು. ಫುಲ್ ಸಿನಿಮಾ ಫುಲ್ ಸಾಂಗ್ 48 ಫ್ರೇಮ್ಸಲ್ಲಿ ಶೂಟ್ ಮಾಡ್ತಾರೆ. ಸೊ ಆ ಚಳಿಲಿ 48 ಫ್ರೇಮ್ಸಲ್ಲಿ ತಲೆಗೆ ಹೋಗ್ತಾ ಇರಲಿಲ್ಲ. ಅವಾಗ ಫಸ್ಟ್ ಸಾಂಗ್ ನಾವು ಮಾಡಿದ್ದು 48 ಫ್ರೇಮ್ಸ್. ಸೊ ಚೆನ್ನಾಗಿತ್ತು. ಸೊ ಓಕೆ. ಸೊ ಯಾವ್ದಾರ ಒಂದು ಮೆಮೊರಬಲ್ ಇನ್ಸಿಡೆಂಟ್ ನೆನಪಾಗ್ತಿದೆಯಾ? ಐ ನೋ ಇಟ್ಸ್ ಎ ಲಾಂಗ್ ಟೈಮ್. ಹಾಂ, ನನಗೆ ಅದೇ ಅದಾದ ಒಂದು ಸಾಂಗಲ್ಲಿ ಒಂದು ಬೀಳ್ತೀನಿ ಐಸ್ ಮೇಲೆ. ಐಸ್ ಮೇಲೆ ಐ ತಿಂಕ್ ಒಂದೂವರೆಲ್ಲಿ ಶಾರ್ಟ್ ತೆಗೆದಿದ್ದು. ಸೊ ಆ ಶಾರ್ಟ್ ಆಗ್ತಿದ್ದಂಗೆ ಎಲ್ಲ ಹೋಗ್ಬಿಟ್ರು ಊಟಕ್ಕೆ ಅಂತ. ಸರಿ, ನಾವು ಹೋಗಿ ಬಿರಿಯಾನಿ, ಬಿರಿಯಾನಿ ತುಂಬ ಇಷ್ಟ. ಸರಿ, ಬಿರಿಯಾನಿ ಸಿಗ್ತಲ್ಲ ಅಲ್ಲಿ. ನಾನು ಅವತ್ತಿಂದ ಫಸ್ಟ್ ಡೇ ಇಂದನೂ ಸರಿಯಾಗಿ ಊಟ ಸಿಗ್ತಲ್ಲ ನನಗೆ, ಕಾಶ್ಮೀರ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ ಹಂಗೆ ಹಂಗೆ ಅಂದ್ಕೊಂಡಿದ್ದು, ಏನು ಸಿಗ್ತಾ ಇಲ್ಲ. ಸರಿ, ಬಿರಿಯಾನಿ ಮಾಡಿಸಿದ್ರು. ಬಿರಿಯಾನಿ ಕೊಟ್ಟರು, ಒಂದು ತಟ್ಟಲ್ಲಿ ಹಿಂಗೆ ಕೈ ಹಿಂಗೆ ಹೋಗ್ತಾ ಇದ್ದೀನಿ. ಕೈ ಏನು ಮೂಮೆಂಟೇ ಇಲ್ಲ, ಮೂಮೆಂಟೇ ಇಲ್ಲ, ಲೈಕ್ ಕೈ ನಂಬಾಗ್ಬಿಟ್ಟಿದೆ, ಫುಲ್ ನಂಬಾಗ್ಬಿಟ್ಟಿದೆ. ಗೊತ್ತಾಗ್ತಿಲ್ಲ ಅಲ್ಲಿ ಕೈ ಇದೆಯೋ ಇಲ್ವಾ. ಬೆಂಡೆ ಮಾಡೋಕ್ಕಾಗ್ತಿಲ್ಲ, ಹಿಂಗೆ ತಿನ್ನಲಿ ಬಿರಿಯಾನಿ, ಸ್ಪೂನ್ ಇಡೋಕ್ಕಾಗ್ತಿಲ್ಲ, ಹಿಂಗೆ ಕೈಯಲ್ಲೂ ತಿನ್ನೋಕ್ಕಾಗ್ತಿಲ್ಲ. ಆಮೇಲೆ ಹಿಂಗಿಲ್ಲ ಹಿಂಗೆ ತಿಂದು ನನಗೆ ನಂಗೆ ಶಾಕ್. ಬಿಕಾಸ್ ನಾನು ಯಾವತ್ತೂ ನನ್ನ ಒಂದು ಐಸ್ ಇರೋ ಅಂತ ಜಾಗಕ್ಕೆ ಹೋಗಿರಲಿಲ್ಲ. ಅಷ್ಟು ಚಳಿ ಫಸ್ಟ್ ಟೈಮು. ಅದನ್ನ ಶಾರ್ಟಲ್ಲೇ ಸ್ಟೈಲಾಗಿ ಬಿದ್ದುಬಿಟ್ಟೆ. ಆಮೇಲೆ ಏನು ಹಿಂಗೆ ಹಿಂಗೆ ತಿಂತಾ ಇದ್ದೀನಿ. ಅದೊಂದು ವೆರಿ ಮೆಮೊರಿ. ಅದ್ರದ್ದು ಏನಾದ್ರು ವೀಡಿಯೋ ಶೂಟ್ ಮಾಡಿದಾರಾ ಯಾರಾದ್ರೂ? ಬಿಸಿ ಇದ್ರು. ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್. ಓಕೆ, ಈಗ ಒಂದು ಬ್ಯೂಟಿಫುಲ್ ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಬೋಣ ಫ್ರೆಂಡ್ಸ್. ಈಗ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ನೋಡ್ಬೇಕು. ಮದರಂಗಿ, ರಂಗಾವಲಿಯೇ ಮದರಂಗಿ.
ಅಯ್ಯಯ್ಯೋ ಚಾರ್ಲಿ.